ರಂಜಿತ ದುನಿಯಾಗೆ ಸ್ವಾಗತ. ನಾನು ಇವತ್ತು ಈ ವಿಡಿಯೋದಲ್ಲಿ ಮೊಟ್ಟೆ ತಿನ್ನೋದ್ರಿಂದ ಗರ್ಭಿಣಿಯರಿಗೆ ಯಾವ ಥರ ಉಪಯೋಗ ಇದೆ, ಒಂದು ವೇಳೆ ಮೊಟ್ಟೆ ತಿನ್ನಬೇಕು ಅಂತಂದರೆ ಯಾವ ಮಂತಲ್ಲಿ ತಿಂದರೆ ಒಳ್ಳೆಯದು, ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ಮೊಟ್ಟೆ ತುಂಬ ಹೀಟ್ ಅಂತಂತಾರೆ, ಆ್ಯಂಡ್ ಯೆಲ್ಲೋ ಪಾರ್ಟ್ ತಿನ್ಬೋದಾ ಅವ್ರ ವೈಟ್ ಪಾರ್ಟ್ ಅಷ್ಟೇ ತಿನ್ಬೇಕಾ, ಹಾಫ್ ಬಾಯ್ಲ್ ತಿನ್ಬೇಕಾ ಅವ್ರ ಫುಲ್ ಬಾಯ್ಲ್ಡ್ ಆಗಿರೋ ತಿನ್ಬೇಕಾ, ಇದೆಲ್ಲರ ಬಗ್ಗೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ ಅಂತಲೇ ಹೇಳ್ಬೋದು. ಇದೆಲ್ಲರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ. ಸೊ ಮೊಟ್ಟೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರೋ ವಿಷಯ, ತುಂಬಾ ನ್ಯೂಟ್ರಿಷನ್ಸ್ ಅವರು ವಿಟಮಿನ್ಸ್ ಅವರು ಪ್ರೋಟೀನ್ ಇರೋ ಫುಡ್ ಅಂತಲೇ ಹೇಳ್ಬೋದು. ಸೊ ನಾರ್ಮಲಾಗಿ ಡಯೆಟಲ್ಲೂ ಈ ಮೊಟ್ಟೆನ ಕಂಪಲ್ಸರಿಯಾಗಿ ತಗೊಳ್ಳಬೇಕು ಅಂತಾರೆ. ಆ್ಯಂಡ್ ತುಂಬ ಲೋ ಕಾರ್ಬೋಹೈಡ್ರೇಟ್ ಇರೋ ಫುಡ್ಡು, ಇದು ಫ್ಯಾಟ್ನ ರೆಡ್ಯೂಸ್ ಮಾಡುತ್ತೆ. ಸೊ ಹಾಗಾದರೆ ಗರ್ಭಿಣಿ ಮಹಿಳೆಯರು ಇದನ್ನ ತಿನ್ಬೋದಾ ಅನ್ನೋದು ತುಂಬಾ ಕ್ವಶನ್ ಮಾರ್ಕ್ ಅಂತ ಹೇಳ್ಬೋದು. ಹಾಗಾದರೆ ಮೊಟ್ಟೆ ತಿನ್ನೋದ್ರಿಂದ ಗರ್ಭಿಣಿ ಮಹಿಳೆಯರಿಗೆ ಯಾವ ಥರದ್ದೆಲ್ಲ ಲಾಭ ಆಗುತ್ತೆ ಅಂತ ಫಸ್ಟ್ ಡಿಸ್ಕಸ್ ಮಾಡ್ತೀನಿ, ಆಮೇಲೆ ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ ಅಂತ ಅದನ್ನ ಆಮೇಲೆ ಡಿಸ್ಕಸ್ ಮಾಡ್ತೀನಿ. ಸೊ ಫಸ್ಟು ಬೆನಿಫಿಟ್ ಹೇಳೋದು ಅಂತಂದರೆ, ಎಗ್ಗಲ್ಲಿ ಪ್ರೋಟೀನ್ ರಿಚ್ ಇರುತ್ತೆ, ಅದೆಲ್ರಿಗೂ ಗೊತ್ತಿರುತ್ತೆ. ವಿಟಮಿನ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ, ವಿಟಮಿನ್ ಬಿ ಹೇಳವಾಗಿದೆ, ಕೊಲೈನ್ ಇದೆ, ಅಮೈನೋ ಆ್ಯಸಿಡ್ ಇದೆ. ಸೊ ಇದು ನಿಮ್ಮ ದೇಹದಲ್ಲಿ ಆಗೋ ಚೇಂಜಸ್, ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆಗಿರ್ಬೋದು ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಪ್ರೆಗ್ನೆನ್ಸಿ ಹಾರ್ಮೋನಿಂದ ತುಂಬಾ ಈ ಸ್ಕಿನ್ ಇಚ್ಚಿಂಗ್ ಆಗಿರ್ಬೋದು, ಅವ್ರ ಸ್ಕಿನ್ ರ್ಯಾಷಸ್ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಹೇರ್ ಫಾಲ್ ಆಗಿರ್ಬೋದು, ಸೊ ಈ ಥರದ್ದೆಲ್ಲ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಅದು ಈ ಮೊಟ್ಟೆ ತಿನ್ನೋದ್ರಿಂದ, ಸೊ ಮೊಟ್ಟೆಯಲ್ಲಿ ಪ್ರೋಟೀನ್ಸ್, ನ್ಯೂಟ್ರಿಷನ್ಸ್, ಮಿನರಲ್ಸ್, ವಿಟಮಿನ್ಸ್ ಇರೋದ್ರಿಂದ ಸೊ ಅದೆಲ್ಲ ನಿವಾರಣೆ ಆಗುತ್ತೆ, ಅವ್ರು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಒಂದು ಲಾಭ ಅಂತಲೇ ಹೇಳ್ಬೋದು. ಎರಡನೇದು, ಇಮ್ಯುನಿಟಿ ಹೆಚ್ಚಾಗುತ್ತೆ, ಯಾಕಂದರೆ ಪ್ರೆಗ್ನೆನ್ಸಿಯಲ್ಲಿ ನಿಮ್ಮ ಹಾರ್ಮೋನಿಂದ ಲೋ ಇಮ್ಯುನಿಟಿ ಆಗೋ ಚಾನ್ಸಸ್ ಇರುತ್ತೆ. ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ಸೊ ಕೆಲವು ಫುಡ್ನ ತಿನ್ನಬೇಕಾಗುತ್ತೆ, ಆ ಫುಡ್ಡಲ್ಲಿ ಮೊಟ್ಟೆ ಕೂಡ ಒಂದು. ಸೊ ಇದೆರಡನೇ ಲಾಭ. ಮೂರನೇದು, ಎಗ್ಗಲ್ಲಿ ಗುಡ್ ಫ್ಯಾಟ್ ಇದೆ, ಸೊ ಇದು ಲೋ ಕಾರ್ಬೋಹೈಡ್ರೇಟ್ ಕೂಡ ಹೌದು. ಸೊ ಇದರಲ್ಲಿ ಹೈ ಪ್ರೋಟೀನ್ ಇದೆ, ಹೈ ಫ್ಯಾಟ್ ಇರೋದ್ರಿಂದ ನಮಗೆ ನ್ಯೂಟ್ರಿಷನ್ಸ್ ಎಷ್ಟು ಬೇಕಾ ನಮ್ಮ ದೇಹಕ್ಕೆ ಸೊ ಅಷ್ಟು ನ್ಯೂಟ್ರಿಷನ್ಸ್ ಸಿಗುತ್ತೆ. ಸೊ ಲೋ ಕಾರ್ಬೋಹೈಡ್ರೇಟ್ ಆಗಿರೋದ್ರಿಂದ ಇದು ಮೊಟ್ಟೆ. ಸೊ ಯಾರಿಗೆ ಗೆಸ್ಟೇಷನಲ್ ಡಯಾಬಿಟಿಕ್ ಇದೆ ನೋಡಿ, ಅಂಥವರು ಈ ಎಗ್ನ ತಿನ್ಬೋದು. ಯಾಕಂದರೆ ಸೊ ಇದರಲ್ಲಿ ಲೋ ಕಾರ್ಬೋಹೈಡ್ರೇಟ್ ಇರೋದ್ರಿಂದ ನಿಮ್ಮ ಶುಗರ್ನ ಕಂಟ್ರೋಲ್ ಮಾಡುತ್ತೆ, ಆ್ಯಂಡ್ ನಿಮಗೆ ಪ್ರೋಟೀನ್ ಮಿನರಲ್ಸಲ್ಲಿ ಏನೂ ವ್ಯತ್ಯಾಸ ಆಗಲ್ಲ. ಸೊ ನಿಮಗೆ ಶರೀರಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಷನ್ಸು ಸಿಗುತ್ತೆ, ಪ್ಲಸ್ ನಿಮಗೆ ಲೋ ಕಾರ್ಬೋಹೈಡ್ರೇಟ್ ಅಂಶನೂ ಸಿಗುತ್ತೆ. ಸೊ ಅದರಿಂದಾಗಿ ಮೊಟ್ಟೆ ತುಂಬಾ ಲಾಭ ಅಂತಲೇ ಹೇಳ್ಬೋದು. ಇದಿಷ್ಟು ಲಾಭ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಮೊಟ್ಟೆ ಯಾರು ತಿನ್ನಬಾರ್ದು ಅಂತಂದಾಗ, ಸೊ ಒಂದು ವೇಳೆ ನೀವೇನಾದರೂ ರಾ ಎಗ್ ತಿಂತಾ ಇದ್ರೆ, ಅಂದರೆ ಬೇಯಿಸ್ದೇ ಇರೋ ಮೊಟ್ಟೆನ ತಿಂತಾ ಇದ್ರೆ ಅಂತಂದರೆ, ಪ್ರೆಗ್ನೆನ್ಸಿ ಮಹಿಳೆಯರು ಅಂಥ ಮೊಟ್ಟೆನ ತಿನ್ನಬಾರ್ದು, ರಾ ಮೊಟ್ಟೆನ ತಿನ್ನಬಾರ್ದು. ಈವನ್ ನಾರ್ಮಲ್ ಪರ್ಸನ್ಸ್ಗೇ ಈ ಥರ ರಾ ಎಗ್ ಎರಡರಿಂದ ಮೂರು ತೊಗೊಂಡ್ರೆ ಸ್ಟಮಕ್ ಡಿಸ್ಕಂಫರ್ಟ್ ಆಗುತ್ತೆ. ಸೊ ಅದೇ ರೀಸನಿಂದ ಪ್ರೆಗ್ನೆನ್ಸಿಯಲ್ಲೂ ಈ ರಾ ಎಗ್ ತಿನ್ನೋದ್ರಿಂದ ಹೊಟ್ಟೆ ನೋವು, ಸ್ಟಮಕ್ ಅಪ್ಸೆಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರಾ ಎಗ್ನ, ಆ ರಾ ಮೊಟ್ಟೆನ ತಿನ್ನೋ ಹಾಗಿಲ್ಲ ಪ್ರೆಗ್ನೆನ್ಸಿಯಲ್ಲಿ. ಸೊ ಇದೊಂದು ಯಾರು ತಿನ್ನಬಾರ್ದು ಅಂತ. ಒಂದು ವೇಳೆ ನೀವು ಮೊಟ್ಟೆ ತಿಂತೀರಾ ಅಂತಂದರೆ ಅದು ತುಂಬಾ ಚೆನ್ನಾಗಿ ಕುಕ್ ಆಗಿರಬೇಕು. ಕೆಲವರು ಹಾಫ್ ಬಾಯ್ಲ್ಡ್, ಫುಲ್ ಬಾಯ್ಲ್ಡ್, ಅವ್ರು ರನ್ನಿ ಎಗ್ ಈ ಥರದ್ದೆಲ್ಲ ಮಾಡ್ತಾರಲ್ವ, ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಪ್ರೆಗ್ನೆನ್ಸಿಯಲ್ಲಿ. ಸೊ ನಿಮ್ಮ ಎಗ್ ಕರೆಕ್ಟಾಗಿ ಕುಕ್ ಆಗಿರುತ್ತೆ ನೋಡಿ, ಅಂಥ ಎಗ್ನ ಮಾತ್ರ ತಿನ್ನಬೇಕಾಗುತ್ತೆ. ಸೊ ಕೆಲವರು ಹೇಳ್ತಾರೆ ಮೊಟ್ಟೆ ತುಂಬಾ ಹೀಟು, ಈ ಥರ ಪ್ರೆಗ್ನೆನ್ಸಿಯಲ್ಲಿ ತಿನ್ನಲೇಬಾರ್ದು, ಅಬಾರ್ಷನ್ ಆಗುತ್ತೆ ಇದು ನಿಜನಾ ಅಂತ ಅನ್ನೋ ರೀಸನ್ಗೆ. ಸೊ ಮೆಡಿಕಲ್ ಟರ್ಮ್ ಪ್ರಕಾರ ಎಲ್ಲೂ ಇಲ್ಲ ಮೊಟ್ಟೆ ತಿನ್ನೋದ್ರಿಂದ ಅಬಾರ್ಷನ್ ಆಗುತ್ತೆ ಅಂತ. ಸೊ ಆಬ್ವಿಯಸ್ಲಿ ನಿಮಗೆ ಮೊಟ್ಟೆ ಕೆಲವು ಸ್ವಲ್ಪ ಪ್ರಮಾಣದಲ್ಲಿ ಹೀಟ್ ಇರ್ಬೋದು, ಬಟ್ ನಾರ್ಮಲಾಗಿ ದಿನಕ್ಕೆ ಒಂದು ಮೊಟ್ಟೆ ತಿನ್ನೋದ್ರಿಂದ ಗರ್ಭಿಣಿ ಮಹಿಳೆಯರಿಗೆ ತುಂಬಾ ಒಳ್ಳೆಯದು. ಸೊ ಆ್ಯಂಡ್ ನಿಮಗೆ ಆ ಥರದ್ದೇನಾದ್ರು ಡೌಟ್ ಬರ್ತಾ ಇದೆ ಅಬಾರ್ಷನ್ ಆಗುತ್ತೆ ಹೀಟ್ ಆಗುತ್ತೆ ಅಂತಂದರೆ, ಮೊಟ್ಟೆ ಎಲ್ಲೋ ಪಾರ್ಟ್ ನೀವು ಬೇಕಾದ್ರೆ ಅವಾಯ್ಡ್ ಮಾಡ್ಬೋದು ಪ್ರೆಗ್ನೆನ್ಸಿಯಲ್ಲಿ. ಯಾಕಂದರೆ ಮೊಟ್ಟೆಯ ವೈಟ್ ಪಾರ್ಟಲ್ಲಿ ಲಾಟ್ ಆಫ್ ನ್ಯೂಟ್ರಿಷನ್ಸ್ ಮತ್ತು ವಿಟಮಿನ್ಸ್ ಇರೋದು. ಸೊ ಮೊಟ್ಟೆ ಎಲ್ಲೋ ಪಾರ್ಟ್ ತುಂಬಾ 4-5 ಜಾಸ್ತಿ ತಿಂದರೆ ಗ್ಯಾಸ್ಟಿಕ್ ಈ ಥರದೆಲ್ಲ ಸಮಸ್ಯೆಗಳು ಫೇಸ್ ಆಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ ನೀವು ಈ ಮೊಟ್ಟೆಯಲ್ಲಿ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇದೆ ಅಂತಂದರೆ ವೈಟ್ ಪಾರ್ಟ್ ಪ್ರತಿನಿ, ಆ್ಯಂಡ್ ಅದು ತುಂಬ ಒಳ್ಳೆಯದು ಕೂಡ ಕಂಪೇರ್ ಟು ಯೆಲ್ಲೋ ಪಾರ್ಟ್. ಸೊ ಯೆಲ್ಲೋ ಪಾರ್ಟ್ ತಿಂತೀರಾ ಅಂತಲೂ ಏನು ಪ್ರಾಬ್ಲಮ್ ಆಗಲ್ಲ, ಮೆಡಿಕಲ್ ಟರ್ಮ್ ಪ್ರಕಾರ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಕೆಲವರು ಹೇಳೋ ಪ್ರಕಾರ, ಹಿರಿಯರು ಹೇಳೋ ಪ್ರಕಾರ ಈ ಥರ ಹೆವಿ ಹೀಟ್ ಇದೆ ಅಂತಂದಾಗ ಬೇಕಾದ್ರೆ ಆ ಯೆಲ್ಲೋ ಪಾರ್ಟ್ನ ಇಗ್ನೋರ್ ಮಾಡ್ಬೋದು, ಅವ್ರು ಅವಾಯ್ಡ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಹಾಗಾದರೆ ದಿನಕ್ಕೆ ಎಷ್ಟು ಮೊಟ್ಟೆನ ತಿನ್ನಬೇಕು ಅಂತಲೇ, ಸಾಮಾನ್ಯವಾಗಿ ಪ್ರೆಗ್ನೆನ್ಸಿ ಮಹಿಳೆಯರು 1-2 ಮೊಟ್ಟೆ ತಿಂದರೆ ಸಾಕು. ಸೊ ಮಿನಿಮಮ್ ಅಂದರೆ 1 ತಿಂದರೆ ಸಾಕು ಅಂತಲೇ ಹೇಳ್ಬೋದು ನಾರ್ಮಲಾಗಿ. ಅದರ ಜೊತೆಗೆ ಬೇರೆಲ್ಲ ಫ್ರೂಟ್ಸು, ಆಮೇಲೆ ಗ್ರೀನ್ ವೆಜಿಟೇಬಲ್ಸ್ ಈ
ಈ ಥರ ಎಲ್ಲ ಡೈರಿ ಪ್ರಾಡಕ್ಟ್ಸ್ ಈ ಥರ ಎಲ್ಲ ತಿಂತೀವಲ್ಲ, ಸೊ ಹಾಗಾಗಿ ನಮಗೆ ದಿನಕ್ಕೆ ಎಷ್ಟು ಕ್ಯಾಲೊರೀಸ್ ಅವ್ರು ಎಷ್ಟು ಪ್ರೋಟೀನ್ಸ್ ವಿಟಮಿನ್ಸ್ ಬೇಕು ನೋಡಿ ಅದೆಲ್ಲ ಅದರಲ್ಲೆಲ್ಲ ಸಿಗುತ್ತೆ. ಅದರ ಜೊತೆಗೆ ಒಂದು ಮೊಟ್ಟೆ ತಿಂದರೆ ಸಾಕು ಅಂತ ಹೇಳ್ಬೋದು. ಸೊ ಅಂದರೆ 4-5 ಮೊಟ್ಟೆ ತಿಂದರೆ ಆವಾಗ ಸ್ಟಮಕ್ ಅಪ್ಸೆಟ್ ಆಗೋ ಚಾನ್ಸಸ್ ಇರುತ್ತೆ, ಆದಷ್ಟು ಅವಾಯ್ಡ್ ಮಾಡಿ. ಸೊ ನಮಗೆ ನಮ್ಮ ದೇಹಕ್ಕೆ ಪ್ರತಿನಿತ್ಯ ಎಷ್ಟು ಪ್ರಮಾಣದ ಪ್ರೋಟೀನ್ಸ್ ಬೇಕು ಅಷ್ಟು ತಿಂದರೆ ಮಾತ್ರ ನಮ್ಮ ಬಾಡಿ ಹೆಲ್ದಿಯಾಗಿರೋದು. ಅದು ಬಿಟ್ಟು ಮೊಟ್ಟೆ ತಿನ್ನೋದ್ರಿಂದ ತುಂಬಾ ಲಾಭ ಇದೆ ಹೊರತು ನಷ್ಟಗಳು ತುಂಬ ಕಡಿಮೆ, ಅವರ ಡಿಸ್ಅಡ್ವಾಂಟೇಜಸ್ ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಸೊ ಇದು ಇವತ್ತಿನ ವೀಡಿಯೋ ಫ್ರೆಂಡ್ಸ್. ಇದೇ ಥರ ವೀಡಿಯೋನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಯಾಕೆಂದರೆ ನಾನೇನೇ ವೀಡಿಯೋ ಹಾಕೋದ್ರಂಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಇದೇ ಥರ ಪ್ರೆಗ್ನೆನ್ಸಿ ಟಿಪ್ಸ್ ಆಗಿರ್ಬೋದು, ಹೆಲ್ತ್ ಕೇರ್ ರುಟೀನ್ ಆಗಿರ್ಬೋದು, ಬಿಫೋರ್ ಪ್ರೆಗ್ನೆನ್ಸಿ, ಆಫ್ಟರ್ ಪ್ರೆಗ್ನೆನ್ಸಿ, ಬೇಬಿ ಕೇರ್, ಇದೇ ಥರ ಹೆಚ್ಚಿನ ಮಾಹಿತಿಯನ್ನು ಚಾನಲ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಥ್ಯಾಂಕ್ ಯು.